ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಮಗೆ ಕೈ ಅಪ್ಡೇಟ್ ನೀಡೋಕೆ ಹೋಗ್ತಾ ಇದ್ದೀನಿ ಮೊದಲನೇದು ಹೇಳಬೇಕು ಅಂತಂದರೆ ಇ ಬಗ್ಗೆ ಎರಡನೇ ರೌಂಡ್ನ ಲಿಂಕ್ ಅವೈಲೇಬಲ್ ಆಗಿದೆ ನೀವೇನಾದರೂ ಮಾರ್ಪಾಡು ಮಾಡ್ಕೊಳ್ಬೇಕಿತ್ತಂದರೆ ಮಾಡ್ಕೊಳ್ಬೋದು ಮತ್ತು ಆಮೇಲೆ ಕರ್ನಾಟಕ ಸಿಟಿ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಅವೈಲೇಬಲ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಸೊ ಯಾವೆಲ್ಲ ಕಾಲೇಜ್ನಲ್ಲಿ ಅವೈಲೇಬಲ್ ಇವೆ ಅದನ್ನು ಅನುಗುಣವಾಗಿ ನೀವು ಬೇಕಾದರೆ ಪ್ರಯಾರಿಟಿಯಲ್ಲಿ ಬೇಕಾದರೆ ಬದಲಾವಣೆ ಮಾಡ್ಕೊಳ್ಬೋದು ಯು ಜಿ ನೀಡ್ ಸಂಬಂಧಪಟ್ಟಾಗೂ ಸಹ ಆಲ್ರೆಡಿ ಆಲ್ರೆಡಿ ಲಿಂಕ್ ಅವೈಲೇಬಲ್ ಆಗಿದೆ ಅಲ್ಲಿನೂ ಸಹ ನೀವು ಪ್ರಯಾರ್ಟಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ಮಾಡಿಕೊಡೋದು ಮಾಡ್ಕೋಬೋದು ಆದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಚೆಕ್ ಮಾಡಿದಾಗ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ ಬಹುಶಃ ನೈಟ್ ಆಗ್ಬೋದು ಅದು ನಾಳೆ ಮಾರ್ನಿಂಗ್ ಆಗ್ಬೋದು ಅಂತ ಅನ್ಕೋತೀರಿ ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗಲೇ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಎಷ್ಟು ಸೀಟ್ ಉಳಿದಾವೆ ಅನ್ನೋದು ಅದರಾದಮೇಲೆ ನೀವು ಅದರ ಆಧಾರದ ಮೇಲೆ ನೀವು ಬೇಕಾದರೆ ಪ್ರೈಯಾರಿಟಿಯಲ್ಲಿ ಬದಲಾವಣೆ ಸಹ ಬೇಕಾದರೆ ಮಾಡ್ಕೊಳ್ಬೋದು ಓಕೆ ಒಟ್ಟಾಗಿ ರೌಂಡ್ ಟೂನಲ್ಲಿ ಎಮ್ ಬಿ ಬಿ ಎಸ್ ಸಂಬಂಧಪಟ್ಟಂಗೆ ಆಗಲಿ ಕೆ ಸಿ ಸಂಬಂಧಪಟ್ಟಂಗೆ ಒಟ್ಟಲ್ಲಿ ನೀಟ್ ಮತ್ತೆ ಮೇಲೆ ಕೆ ಸಿ ಡಿ ಸಂಬಂಧಪಟ್ಟಾಗ ಆ್ಯಡ್ ಮಾಡೋಕಂತ ನೀವು ಬರೋಲ್ಲ ಬದಲಾವಣೆ ಮಾಡಿ ಬೇಡದಿರುವಂಥ ಕಾಲೇಜಸ್ಗಳನ್ನು ಬೇಕಾದರೆ ನೀವು ಡಿಲೇಟ್ ಮಾಡ್ಬೋದು ಓಕೆ ಬಟ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ ಮತ್ತು ಅಲ್ಲಿ ಕರ್ನಾಟಕ ಸಿಟಿ ಬಗ್ಗೆ ಹೇಳಬೇಕಂದ್ರೆ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಬರುತ್ತೆ ಅಲ್ಲಿನೂ ಸಹ ಚಾಯ್ಸಸ್ ಇರ್ತವೆ ಅಂದರೆ ಇಲ್ಲಿ ನಿಮಗೆ ನೋಡಿ ಸೆಕೆಂಡ್ ರೌಂಡ್ ಇದು ಇದೆಯಲ್ಲ ಇಲ್ಲಿ ನಿಮಗೆ ಚಾಯ್ಸಸ್ ಇರ್ತವೆ ಓಕೆ ಕರ್ನಾಟಕ ಸಿಟಿ ಬಗ್ಗೆ ಅಂದರೆ ಈಗ ಮೊದಲೇ ರೌಂಡ್ ಮುಗಿತ್ತು ಎರಡನೇ ರೌಂಡ್ ಬಂದಾಗಲೂ ಬಿಟ್ಟಾಗ್ಲೂ ಸಹ ಫೈನಲ್ ಆದಾಗಲೂ ಸಹ ನಿಮಗೆ ಚಾಯ್ಸಸ್ ಬರ್ತವೆ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತ ಅದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರ್ತದೆ ಅಲ್ಲಿ ನಿಮಗೇನಪ್ಪ ಅಂದರೆ ಫೈನಲಿ ನಿಮಗೆ ಯಾವ್ದು ರೀತಿ ಚಾಯ್ಸ್ ಇರೋದಿಲ್ಲ ಸಿಕ್ಕಿರೋಂಥ ಸೀಟಿಗೆ ಹೋಗಬೇಕಾಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಬಂದಾಗ ಅಂದರೆ ಮೂರನೇ ರೌಂಡಿಗೆ ಕರ್ನಾಟಕ ಸೀಟಿಯಲ್ಲಿ ನಾವೇನಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ ಒಟ್ಟು ಎಮ್ ಬಿ ಬಿ ಎಸ್ ಅಲ್ಲಿ ಡೆಂಟಲ್ ನೀಟ್ ಸಂಬಂಧಪಟ್ಟಾಗಿ ಬಂದಾಗ ಆಯುಷ್ ಸಂಬಂಧಪಟ್ಟಾಗೂ ಬಂದಾಗ ಇದೇ ಎರಡನೇ ರೌಂಡಿಗೆ ಫೈನಲ್ ಅಂದ್ಕೊಳ್ಳಿ ನಿಮಗೆ ಯಾವ್ದು ರೀತಿ ಚಾಯ್ಸಸ್ ಇಲ್ಲಿ ಬರೋದಿಲ್ಲ ಸಿಕ್ಕಿರೋಂಥ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಆಯುರ್ವೇದಿಕ್ ಕಾಲೇಜ್ ಸಿಕ್ಕಿದ್ದು ನೀವು ಮುಂದುವರೆದ್ರು ಸಹ ನಿಮ್ಮ ಮಾಪಾ ರೌಂಡ್ವರೆಗೂ ಟ್ರೈ ಮಾಡ್ಬೋದು ಅಂದರೆ ಅಡ್ಮಿಷನ್ ಮಾಡಿಕೊಂಡ್ರೂ ಸಹ ನ್ಯೂಸಲ್ಲಿ ಮಾಪಾಪ್ ಎಮ್ ಬಿ ಬಿ ಎಸ್ಗೆ ಸಂಬಂಧಪಟ್ಟಾಗಿ ಟ್ರೈ ಮಾಡ್ಬೋದು ಡೆಂಟಲ್ ಸಿಕ್ಕಿರೋದು ಸಹ ನೀವು ಟ್ರೈ ಮಾಡ್ಬೋದು ಬಟ್ ಡೆಂಟಲ್ ಸಿಕ್ಕಾಗ ಮತ್ತು ಡೆಂಟಲ್ ಸಂಬಂಧಪಟ್ಟಾಗೆ ನೀವು ಮಾಪಾ ಓದ್ತೀನಿ ಅಂದರೆ ಅಲ್ಲ ಇರೋದಿಲ್ಲ ಮತ್ತು ನಿಮಗೆ ಬಿ ಎಮ್ ಎಸ್ ಸಿಕ್ಕಿದ್ದು ಬಿ ಎಮ್ ಎಸ್ ಮಾಪಾ ಪ್ರೊಡಿಗೆ ನಿಮಗೆ ಅಲೋ ಇರೋದಿಲ್ಲ ಬಟ್ ಎಮ್ ಬಿ ಎಸ್ ಸಂಬಂಧಪಟ್ಟಾಗೆ ನಿಮಗೆ ಅಲೋ ಇರುತ್ತೆ ಓಕೆ ಬಟ್ ಸೆಕೆಂಡ್ ರೌಂಡ್ ಆದ ನಂತರ ಯಾವುದೇ ರೀತಿ ನಿಮಗೆ ಚಾಯ್ಸಸ್ ಇರುವುದಿಲ್ಲ ಡೈರೆಕ್ಟ್ಲಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ನಂತರ ಸೀಟ್ ಉಳಿದ್ರೆ ನಂತರ ರೌಂಡ್ ನಡೆಸಲಾಗುತ್ತೆ ಆಪ್ ರೌಂಡ್ ಬಗ್ಗೆ ಹೇಳಬೇಕಂದ್ರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಅಲ್ಲಿ ಅಲೋ ಇರುತ್ತೆ ಆಮೇಲೆ ಸ್ಟ್ರೇ ವೇಕೆನ್ಸಿ ನಡೆಸ್ತಾರೆ ಒಟ್ಟಾಗಿ ನಾನು ನಿಮಗೆ ಮಾಹಿತಿನ ಸ್ಟೆಪ್ ಬೈ ಕೊಡ್ತಾ ಹೋಗ್ತೀನಿ ಕನ್ಫ್ಯೂಸ್ ಆಗಬೇಡಿ ಒಟ್ಟಾಗಿ ಈಗ ಸೆಕೆಂಡ್ ರೌಂಡ್ ಸಂಬಂಧಪಟ್ಟಾಗಿ ಬಿಟ್ಟಿರುವಂಥದ್ದು ಚೆಕ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಎಮ್ ಸಿ ಸಿ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಹತ್ತನೇ ತಾರೀಕು ವರೆಗೂ ಅವಕಾಶ ಇದೆ ರಿಜಿಸ್ಟ್ರೇಷನ್ ಮತ್ತು ಆಮೇಲೆ ಆಪ್ಷನ್ಟಿ ಯಾರು ಮಾಡಿಲ್ಲ ದಯವಿಟ್ಟು ನೀವು ಮಾಡ್ಕೊಳ್ಬೋದು ಓಕೆ ಆಮೇಲೆ ನೆಕ್ಸ್ಟ್ ಹೇಳಬೇಕು ಅಂತಂದರೆ ವೆಟ್ರನರಿ ಕೌನ್ಸಿಲ್ ಆಫ್ ಇಂಡಿಯಾ ಅದಕ್ಕೆ ಸಂಬಂಧಪಟ್ಟ ಅಂದರೆ ಆಲ್ ಇಂಡಿಯಾ ಕೂಡ ಸಂಬಂಧಪಟ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಬೋದು ಒಂಬತ್ತು ಸೆಪ್ಟೆಂಬರ್ ಕೊನೆಯ ತನಕ ಇದೆ ಒಂಬೈನೂರು ರೂಪಾಯಿ ಫೀಸ್ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಅದು ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಆಪ್ಷನ್ ಟ್ರೇನ ಬೇಕಾದರೂ ಮಾಡ್ಕೊಳ್ಬೋದು ಅದು ಟೋಟಲಿ ನೀಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸ್ ಮೇಲೆ ನಿಮಗೆ ಅಲ್ಲಿ ಸೀಟ್ನ ಹಂಚಿಕೆ ಮಾಡಲಾಗುತ್ತೆ ಓಕೆ ಇಷ್ಟ ಆಗುತ್ತಿಲ್ಲ ಅವ್ರಿಗೆ ನೋಡ್ಬೇಡ ಅದೇ ರೀತಿ ಇದೇ ರೀತಿಯಲ್ಲಿ ಇಡ್ತಾ ಇರ್ತೀನಿ ಮತ್ತಷ್ಟು ನಮ್ಮ ದೇವಿಡದಲ್ಲಿ ಚೇಕ್ ಕೇರ್ ಬಾ ಬಾಯ್